नमस्कार वीक्षकरे सवदत्ति ब्रेकिंग न्यूज बेळगावी जिले सवदत्ति तालूकिनल्लि इंदु भू सुधारणे कायदे तिद्दुपडि विरोधिसि रैतरु मत्तु महिळेयरु एसलो क्रास बळि प्रतिभटने माडि तहसीलदार एम एन मठदवर मुखातर मान्य मुख्यमंत्री बी एस यडियूरप्पनवरिगे मनवियन्न सल्लिसलायितु। ई ओंदु संदर्भदल्लि बसवराज बिज्जूर श्रीकांत हट्टिवळि पक्रु साहब नदाप बी एस कप्पनवर शंकरप्प तोरगल निंगप्प तप्पलद अली साहब नूलगी श्रीदेवी नायकर सरोजा मुक्कनवर भीमप्प संगोली अंबिका जगापूर वाणीश्री राणे कल्लवा मुगद एस करोसी यल्लप्पा अंतकनवर हागू विविध रैत मुखंडरु प्रतिभटनेयल्लि भागवहिसिद्दारे। संदर्भदल्लि पक्रु साहब नदाप हागू बसवराज बिज्जूरवरु मातनाडि ದೇಶದ ಬೆನ್ನೆಲುಬಾಗಿರತಕ್ಕಂತ ರೈತರಿಗೆ ಪರಿಹಾರಧನವನ್ನ ನೀಡಬೇಕು ಹಾಗೂ ರೈತರು ಬೆಳೆದಂತ ಬೆಳೆಗಳಿಗೆ ಬೆಲೆಯನ್ನ ನಿಗದಿ ಮಾಡಬೇಕು ಹಾಗೂ ರೈತರು ಮಾಡಿದಂತ ಸಾಲವನ್ನ ಮನ್ನಾ ಮಾಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು। ಈ ಒಂದು ಮಾಹಿತಿಯನ್ನ ರವಿ ಗಿರ್ಜನವರ ಹಾಗೂ ಐಎಂ ಪಣಿಮಂದವರು ತಿಳಿಸಿರುತ್ತಾರೆ। ಮತ್ತು ಬಂದು ನಮಗೆ ಒದಗಿದೆ ಅದು ಯಾಕಂದ್ರೆ ಇವತ್ತು ಸರ್ಕಾರದ ದುರಾಡಳಿತ ಇವತ್ತು ಸರ್ಕಾರ ನಡೆಸುವಂತವರು ನಮ್ಮಿಂದ ಓಟ್ ಪಡೆಕೊಂಡು ಅಧಿಕಾರಿಯಲ್ಲಿ ಹೋಗಿ ಕುಳಿತುಕೊಂಡು ನಮ್ಮನ್ನ ಇವತ್ತು ತಿರಸ್ಕಾರ ಮಾಡ್ತಾರೆ ಅಂದ್ರೆ ಇವತ್ತು ರೈತ ಕುಲ ಎಲ್ಲಿಗೆ ಬಂದು ನಿಂತೇವಪ್ಪ ಅಂದ್ರೆ ಬಾಳ ಕನಿಷ್ಠರಾಗದೇವು। ಇನ್ನು ಕೆಲವೇ ದಿನದೊಳಗೆ ಕೆಲವೇ ವರ್ಷದೊಳಗೆ ಈ ಭೂ ಕಾಯ್ದೆ ತಿದ್ದುಪಡಿ ಆದಿದ್ದೆ ಆದ್ರೆ ಇವತ್ತು ರೈತ ಅನ್ನುವಂಥದ್ದು ಈ ಜಗತ್ತಲ್ಲಿ ಯಾರು ಉಳಿಯುವುದಿಲ್ಲ। ಇವತ್ತು ಈ ಭೂಮಿಯೆಲ್ಲ ಬಂಡವಾಳ ಶಾಹಿಗಳ ಸ್ವತ್ತು ಆಗ್ತೈತಿ ಎಲ್ಲ ಫ್ಯಾಕ್ಟರಿ ಕಟ್ತಾರ ಇವತ್ತು ಎಲ್ಲಾನು ಎಣ್ಣೆ ಮಾಡಿಸ್ತಾರ ಬಿಲ್ಡಿಂಗ್ ಕಟ್ಟಿಸ್ತಾರ ಇವತ್ತು ಹೊಟ್ಟಿಗೆ ಏನು ಮನ್ನು ತಿಂತಾರ ಈ ಮಕ್ಕಳು ರಾಜಕಾರಣಿಗಳು ರಾಜಕಾರಣಿಗಳಿಗೆ ಏನಾಗೈತಿ ಹಣ ಗಳಿಸುವಂಥ ಒಂದು ಯಾಮೋ ಹುಟ್ಟೈತಿ। ಇವತ್ತು ಭೂಮಿ ಬಂಡವಾಳ ಶಾಹಿಗೆ ಬೇಕಾದಷ್ಟು ಭೂಮಿ ಹಿಡಿಯಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡ್ತೈತಿ ಅಂದ್ರೆ ಇವರು ರೈತನ ಮಕ್ಕಳು ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕು ಇವರಿಗೆ ಇವ ರೈತನ ಮಕ್ಕಳಾಗಿದ್ರೆ ಇವತ್ತು ಇಂಥ ಕಾಯ್ದೆಯನ್ನು ತಿದ್ದುಪಡಿಗೆ ತರ್ತಿದ್ದಿಲ್ಲ। ಈ ಕಾಯ್ದೆ ಜೇರ್ಕಡ್ತಾ ಬಂಧುಗಳೇ ತಿದ್ದುಪಡಿ ಆದದ್ದೇ ಆದರೆ ಮುಂದಿನ ನಾವು ನೋಡ್ತಿದ್ರು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾದರೂ ಇವ ಅನ್ನಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿ ಬರ್ತೈತಿ ಮುಂದಿನ ಜನಾಂಗ ಮಣ್ಣು ತಿನ್ನುವಂಥ ಪರಿಸ್ಥಿತಿ ಮಾಡಿರ್ತಾರೆ ಜನಾಂಗದವರು। ಅದಕ್ಕೆ ಬಂಧುಗಳೇ ರೈತ ಮತ್ತು ಕೂಲಿಕಾರ ಐಗಾರ ಎಲ್ಲಿವರೆಗೆ ನಾವು ಒಂದಾಗೋದಿಲ್ಲವೋ ಅಲ್ಲಿವರೆಗೆ ಈ ನಮ್ಮನ್ನಾಳುವಂಥ ಎಲ್ಲ ಸರ್ಕಾರದವರು ನಮ್ಮನ್ನು ಹತ್ತಿಕ್ಕಿ ಇವತ್ತು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಯಾರ। 1980 ಆಚೆಕಡೆ ರೈತ ಸಂಘ ಹುಟ್ಟುಕ್ಕಿಂತ ಮೊದಲ ಕರ್ನಾಟಕ ರಾಜ್ಯ ರೈತ ಸಂಘ ಉದಯವಾಗಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಮತ್ತು ಕಾಕಿ ನಡವಳಿಕೆಗೆ ಇವತ್ತು ರೈತ ತಗ್ಗಿ ಬಗ್ಗಿ ನಡೀತಿದ್ದ ಅಂಥ ಸಂದರ್ಭದಲ್ಲಿ 1980 ದಶಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಿ ಬಂದ ಮೇಲೆ ತಗ್ಗಿ ಬಗ್ಗಿ ನಡೆಯುವಂಥದನ್ನು ಎದ್ದು ನಿಂತು ಮಾತನಾಡುವಂಥ ಶಕ್ತಿ ಕೊಟ್ಟು ಹೋದಂಥ ಇವತ್ತು ಅವರು ನಮ್ಮಲ್ಲಿಲ್ಲ। ದಿವಂಗತ ಪ್ರೊಫೆಸರ್ ಎಂ ಡಿ ನೆಂಗೂರು ಸ್ವಾಮಿ ಅವ್ರನ್ನ ಇವತ್ತು ನಾವು ನಡೆಸಬೇಕಾಗೈತಿ। ಅವತ್ತು ಈ ರೈತ ಸಂಘ ಹುಟ್ಟು ಹಾಕ್ತಾ ಹೋಗಿದ್ರೆ ಇವತ್ತು ರೈತ ಕುಲಾನೇ ಇಲ್ಲಿಗೆ ಉಳಿತಿದ್ದಿಲ್ಲ ಅನ್ನುವಂಥದ್ದು ನಮ್ಗೆ ಅನ್ಸಾಕೈತಿ। ಅವರು ಹಿಂದೆ 30 ವರ್ಷ ಹಿಂದ್ಗಡೆ ಒಂದು ಮಾತು ಹೇಳಿದರು ಇನ್ನು ಕೆಲವು ವರ್ಷಗಳ ನಂತರ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕಾಲ ಬಂದೇ ಬರ್ತೈತಿ। ಅದಕ್ಕಿಂತ ಮೊದಲೇ ರೈತರೆಲ್ಲ ಎಚ್ಚೆತ್ತರಗೊಳ್ಳ್ರಿ ಎಲ್ಲರೂ ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗದಿದ್ರೆ ನೀವಕ್ಕೆ ನೀವು ಎಣ್ಣಿತು ಒಂದು ಸಾಯುವಂಥ ಕಾಲ ಬರ್ತೈತಿ ಮುಂದೊಂದು ದಿನ ಅಂತ ಅಂದಿದ್ದರು। ಆ ಕಾಲ ಈಗ ಆತ್ಮಹತ್ಯೆ ಕಾಡ ಮಾಡ್ಕೊಳ್ಳೋಂಥ ಕಾಲ ಈಗ ಬಂದೈತಿ ರೈತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹತ್ಯಾರ ಅವರು ಈ ಮುಂದೆ ಅಂದ ಮಾತು ಇವತ್ತು ನಿಜ ಆಗೈತಿ ಅನ್ನುವಂಥದ್ದು ನಾವು ಮೊದಲನೇ 40 ವರ್ಷದಿಂದ ನಾವು ಹೋರಾಟದೊಳಗೆ ಇದ್ದೇನೆ 40 ವರ್ಷದೊಳಗೆ ಅವ್ರಿಗೆ ಹಿಂದೆ ಏನು ಮಾತಾಡ್ಯಾರಪ್ಪ ಅನ್ನುವಂಥದ್ದು ಇವತ್ತು ನನಗೆಲ್ಲ ಅರಿವಾಗ ಆಕೈತಿ। ಅದಕ್ಕೆ ಬಂಧುಗಳೇ ಇನ್ನು ನಾವು ಮುಂದಾದರೂ ಎತ್ತುಕೊಳ್ಳೋಣ ಯಾಕಂತ ಹೇಳಿದ್ರೆ ಈ
ಈಗೇನು ಮಾರ್ಚ್ ಒಳಗೆ ಒಂದು ಕರೋನಾ ಅನ್ನುವಂಥ ಒಂದು ರೋಗ ಏನು ನಮ್ಮ ದೇಶದೊಳಗೆ ಬಂತು. ಬಂದ ಮೇಲೆ ಏನು ಜನರಿಗೆ ಕರೋನಾದಿಂದ ಹಂಗೆ ಸಾಯ್ತೀರಿ ಹಿಂಗೆ ಸಾಯ್ತೀರಿ ಅಂತ ತಿಳ್ಕೊಂಡು ಒಂದು ಟಿ ವಿ ಮಾಧ್ಯಮ ಮತ್ತೊಂದು ಇದರಿಂದ ನಮ್ಮನ್ನೆಲ್ಲರೂ ಹೆದರಿಸಿ ಮನೆಯಾಗ ಕುಂತು ಒಬ್ಬರನ್ನೊಬ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೆಸರಿನೊಳಗೆ ನಾವು ಎಲ್ಲರೂ ಒಬ್ಬರಿಗೊಬ್ರು ಕೂಡದಂಗೆ ಸಂಘಟನೆ ಆಗದಂಗೆ ಈ ದೇಶವನ್ನು ಸಂಘಟನೆ ಆಗದಂಗೆ ಒಂದು ವ್ಯವಸ್ಥಿತವಾಗಿ ಸರ್ಕಾರಗಳು ಮಾಡಿದ್ವಿ. ಇಂಥ ಹೊತ್ತಿನೊಳಗೆ ಜನ ಕೇಳದಂಥ ಹೊತ್ತಿನೊಳಗೆ ರಾತೋರಾತ್ರಿ ಸುಗ್ರೀವಾಜ್ಞೆ ಮೂಲಕ ಕಾಯ್ದೆಗಳನ್ನು ಮಾಡಿದರು. ಸುಗ್ರೀವಾಜ್ಞೆ ಅಂದ್ರೆ ಅರ್ಜೆಂಟ್ದಾಗಿ ರಾತೋರಾತ್ರಿ ಅರ್ಜೆಂಟ್ದಾಗ ಎರಡು ಕಾಯ್ದೆ ಏನಂತಂದ್ರೆ ಒಂದು ಕಾಯ್ದೆ ಭೂ ಸುಧಾರಣಾ ಮಸೂದೆ ಅಂತ ಹೇಳ್ಕೊಂಡು ಭೂ ಸುಧಾರಣಾ ಮಸೂದೆ ಅಂದ್ರೆ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ರೈತ ಭೂಮಿ ಮಾರಕ್ಕೆ ನಿಂತಾನ, ಒಬ್ಬ ಅವ ಹಿಡಿಯಾಕ್ ನಿಂತಾನ. ಹಿಡಿಯವನ ಹೆಸರಿಗೆ ಭೂಮಿ ಇದ್ರ ಮಾತ್ರನೇ ಈ ಭೂಮಿ ಹಿಡಿಯಾಕ ಬರ್ತೈತೆ. ನಿಮ್ಗೆ ಗೊತ್ತೈತಿ ಭೂಮಿ ಹಿಡಿಬೇಕಂತಂದ್ರೆ ಅವನ ಹೆಸರಲ್ಲೇ ಮಧ್ಯದ ಭೂಮಿ ಇರಬೇಕು. ಭೂಮಿ ಇದ್ರೆ ಭೂಮಿ ಹಿಡಿಯಾಕ ಬರ್ತೈತಿ. ಯಾಕೆ ಈ ಕಾಯ್ದೆ ಹಿಂಗೈತಿ ಅಂತಂದ್ರೆ ಭೂಮಿ ಇದ್ದವನ ಭೂಮಿ ತಗೊಂಡ್ರೆ ಒಳ್ಳೆ ಅವ ಅದ್ರಾಗ ಅನ್ನಾನ ಬೆಳಿತಾನಂತೇಳಿ. ಅಂದ್ರೆ ಅನ್ನ ಬೆಳೆಯೋದಕ್ಕೆ ಯಾರ ಯಾಕೆ ತಗೊಳ್ಳಿ, ಆದ್ರೆ ಅದ್ರಾಗ ಒಳ್ಳೆ ಮಾತ್ರ ಅನ್ನ ಬೆಳೀಲಿ ಅನ್ನೋದಕ್ಕೆ ಈ ಕಾಯ್ದೆ ಇವತ್ತಿನವರೆಗೆ ಜಾರಿ ಇದೆ. ಆಮೇಲೆ ಮೊದಲ ದೇಶಪಾಂಡ್ಯರು ದೇಸಾಯರು ದೇಶಕಜಾರು ಇವರೆಲ್ಲ ಗೌಡರು ಕುಲಕರ್ಣಿಯರು ರಾಜ್ಯದ್ದು. ಆವಾಗ ಗೌಡರಿಗೆ 500 ಎಕರೆ, ಕುಲಕರ್ಣಿಯರಿಗೆ 1000 ಎಕರೆ, ದೇಶಪಾಂಡ್ಯರಿಗೆ 1000 ಎಕರೆ, ದೊಡ್ಡ ದೊಡ್ಡ ಭೂಮಾಲಕರಿಗೆ 1000 ಎಕರೆ ಭೂಮಿ ಇತ್ತು. ಆ ಟೈಮ್ನೊಳಗೆ ಉಳಿದ ಎಲ್ಲ ರೈತರು ಏನದಾರಲ್ಲ ನಮ್ಮ ನಿಮ್ಮಂಥ ರೈತರೆಲ್ಲ 1 ಎಕರೆ 2 ಎಕರೆ ಅವ್ರ ಹೊಲದಾಗ ಏನಿ ಅಂತ ಮಾಡ್ತಿದ್ರು ಅಂದ್ರೆ ಲವಣಿ. ಅಂದ್ರೆ 3 ಭಾಗ ಅವ್ರು ಕೊಟ್ಟು 1 ಭಾಗ ನಾವು ತಗೊಂಡು ಎಲ್ಲ ದೇಸಾರಿಗೆ ಕೊಟ್ಟು ಹೋಗುವಂಥದ್ದು ಒಂದು ಕಾಲ ಇತ್ತು. ಅದು ಹೋಗಬೇಕು. ಹುಳಾವ್ ಯಾವ ಉಳ್ಳಾಕತ್ತಾನಲ್ಲ ಅವಾಗ ಭೂಮಿ ಆಗಬೇಕು. ಭೂಮಿ ಯಾವುದೋ ಸಾಹುಕಾರನ ಕೈಯಾಗಿರಬಾರ್ದು ಅಂತ ತಿಳ್ಕೊಂಡು ಹೇಳಿ ದೇವರಾಜ ಅರಸರು ಅರಸಿನ ಕಾಲದೊಳಗೆ ಭೂ ಸುಧಾರಣೆಗಳನ್ನ ತಂದರು. ತಂದ ಉಳುವವನ ರೈತ ಅಂತ ಹೇಳ್ಕೊಂಡು ಎಲ್ಲರಿಗೂ ಭೂಮಿ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಆವಾಗ ಒಬ್ಬ ಅತಿ ಹೆಚ್ಚು ಭೂಮಿ ಅಂದ್ರೆ ಗೌಡರಿಗೆ ಇನ್ನೇನು ಉಳಿದಿತ್ತು ಅಂತಂದ್ರೆ ಬರೀ 55 ಎಕರೆ ಭೂಮಿ ಮಾತ್ರ ಇಟ್ಕೋಬೋದು. 55 ಎಕರೆಗಿಂತ ಹೆಚ್ಚು ಭೂಮಿ ಇದ್ರೆ ಅದು ಸರ್ಕಾರದ ಪಾಲು, ಸರ್ಕಾರದ ಕಸುವ ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಕಾಯ್ದೆ ಜಾರಿಗೆ ತಂದ. ಅಲ್ಲಿಂದ ಹಿಡಿದು 55 ಎಕರೆ ಇತ್ತು. ಅದನ್ನು ಆಮೇಲೆ ಕೆಲವು ಸರ್ಕಾರಗಳು 90 ಎಕರೆಗೆ ಮಾಡಿದ್ರು. ಈ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಏನು ಮಾಡೈತಂದ್ರೆ 400 ಮತ್ತು ಮೋದಿ ಸರ್ಕಾರ ಎದುರು ಕೂಡ ಇದನ್ನು 432 ಎಕರೆ ತಗೋಬೋದು. ನೀರಾವರಿ ಎಕರೆ 218 ಎಕರೆ ಭೂಮಿ ತಗೋಬೋದು. ಒಬ್ಬ ವ್ಯಕ್ತಿ 432 ಎಕರೆ ಭೂಮಿ ತಗೋಬೋದು. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ.